ಜಿದ್ದಾಜಿದ್ದಿನ ರಣಕಣ ಚನ್ನಪಟ್ಟಣ ಸಿ ಪಿ ಯೋಗೀಶ್ವರ್ ಅವ್ರಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಕ್ತೋ ಈ ಕಡೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ದೊಡ್ಡ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು ಅಯ್ಯೋ ಭಗವಂತ ಏನಿದು ನಮ್ದದು ಕ್ಯಾಂಡಿಡೇಟು ಚನ್ನಪಟ್ಟಣದಲ್ಲೇ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು ಇದೊಳ್ಳೆ ಕತೆ ಆಯ್ತಲ್ಲಪ್ಪ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು ಮೂರನೇ ಚಕ್ರವ್ಯೂಹ ಬಟ್ ಒಂದಂತೂ ಸತ್ಯ ಇದು ಜಿದ್ದಾಜಿದ್ದಿನ ರಣಕಣ ನೋ ಮ್ಯಾಟ್ರ್ ವಾಟ್ ಮಿಡ್ ನೈಟ್ ಆಪರೇಷನ್ ಅದೊಂಥರ ಟಕ್ ಅಂತ ಎತ್ಕೊಂಡ್ಬಂದು ಅವ್ರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕರ್ಕೊಂಡು ಕಾಂಗ್ರೆಸ್ಸಿಂದ ಟಿಕೆಟ್ ಅನೌನ್ಸ್ ಮಾಡಿದ್ರು ನಮಸ್ಕಾರ ಸ್ಪೀಟ್ ಬೇಸ್ಕರ್ ಅನ್ನೋದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಜಿದ್ದಿನ ರಣ ಚನ್ನಪಟ್ಟಣ ಹ್ಞೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೆಳಗಡೆ ಈ ಥರದ್ದೊಂದು ಮಹಾನ್ ಬದಲಾವಣೆಗಳಾಗುತ್ತೆ ಅಂತ ಫಾರ್ಟಿ ಏಯ್ಟ್ ಅವರ್ಸ್ ಇನ್ಫ್ಯಾಕ್ಟ್ ಅಂದರೆ ಬಿ ಜೆ ಪಿಯಲ್ಲಿದ್ದಂತಹ ಸಿ ಪಿ ಯೋಗೇಶ್ವರ್ ಮತ್ತೊಮ್ಮೆ ಜಂಪಿಂಗ್ ಸ್ಟಾರ್ ಆಗ್ತಾರೆ ಅಂತ ಯಾರೂ ಯೋಚನೆ ಮಾಡಲಿಲ್ಲ ಪಾಕ್ಟ್ ಅಂತ ಇವಾಗ ಕಾಂಗ್ರೆಸ್ ಕಡೆಗೆ ಜಂಪ್ ಮಾಡಿದಾರೆ ಡಿ ಕೆ ಶಿ ಮನೇಲಿ ಕಾಣಿಸ್ಕೊಂಡ್ರು ಅಲ್ಲಿಂದ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆಯೋದ್ರಲ್ಲಿ ಯಶಸ್ವಿಯೂ ಆದರು ಯಾವಾಗ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಕ್ತೋ ಈ ಕಡೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ದೊಡ್ಡ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು ಅಯ್ಯೋ ಭಗವಂತ ಏನಿದು ನಮ್ಮದದು ಕ್ಯಾಂಡಿಡೇಟು ನಮ್ಮ ಮೈತ್ರಿಕೂಟದ ಕ್ಯಾಂಡಿಡೇಟು ಆ ಮನುಷ್ಯನೇ ಜನಪಟ್ಟಣ ಕ್ಯಾಂಡಿಡೇಟು ಅಂತ ನಾವು ಇಲ್ಲಿ ತನಕ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕಾಯ್ತಾ ಇದ್ರೆ ಈ ಮನುಷ್ಯ ಎಲೆಕ್ಷನ್ಗೆ ದಿನಗಳ ಬಾಕಿ ಇದ್ದಂಗೆ ಟಾಪ್ ಅಂತ ಎಗರ್ಕೊಂಡು ಹೋಗಿ ಕಾಂಗ್ರೆಸ್ಸಿಂದ ಬಿಟ್ಟರೆ ಹೆಂಗೆ ಅಂತ ಸಿ ಪಿ ಯೋಗೇಶ್ವರ್ ಪಕ್ಷದಿಂದ ಪಕ್ಷಕ್ಕೆ ಹೋಗೋದು ಏನು ದೊಡ್ಡ ವಿಷಯ ಅಲ್ಲ ಅವರು ಈ ಹಿಂದೆ ಬಹಳ ನಾವು ಎಲ್ಲ ಎಸ್ ಪಿ ತನಕನೂ ಎಲ್ಲ ಪಾರ್ಟಿಗಳನ್ನು ನೋಡ್ಕೊಂಡು ಬಂದವರು ಅವರು ಸೊ ಹೀಗಿರುವಾಗ ಈ ಹಂತದಲ್ಲಿ ಜೆ ಡಿ ಎಸ್ನ ಟಿಕೆಟ್ ಪಡೆದು ಎಲೆಕ್ಷನ್ ಇಲ್ಲದಕ್ಕೆ ಅವರು ಮನಸ್ಸು ಒಪ್ಪಲಿಲ್ಲ ಸೊ ಆ ಕಾರಣ ಕೇಳಿದ್ರು ಇಲ್ಲ ನನಗೆ ಬೇಡ ನಾನು ಹೋಗೋದಾದರೆ ಕಾಂಗ್ರೆಸ್ಗೆ ಹೋಗ್ಬಿಡ್ತೀನಿ ಅಂತೇಳಿ ಡಿ ಕೆ ಶಿ ಅವರು ಆಪ್ರೇಷನ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಭಾಳ ದೊಡ್ಡ ಮಟ್ಟದಲ್ಲಿ ಆಪ್ರೇಷನ್ ಆಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಎಲ್ಲ ಆಗಿ ಅವ್ರನ್ನ ಕಾಂಗ್ರೆಸ್ಗೆ ತಗೊಳ್ಳೋ ಪ್ರಯತ್ನವನ್ನು ಮಾಡಿದ್ರು ಎಟ್ ದ ಸೇಮ್ ಟೈಮ್ ನನಗೆ ಇಲ್ಲೊಂದು ಏನು ತಮಾಷೆ ಅಂತಂದರೆ ಇದೇ ಕಾಂಗ್ರೆಸ್ನ ಜೊತೆಗೆ ಸೇರಿಕೊಂಡು ಇದೇ ಸಿ ಪಿ ಅವರ ವಿರುದ್ಧ ಮಾತನಾಡುವ ನಿಟ್ಟಿನಲ್ಲಿ ನಿಶಾ ಯೋಗೇಶ್ವರ್ ಅಂದರೆ ಸಿ ಪಿ ಅವರ ಮಗಳು ಪ್ರಯತ್ನವನ್ನು ಪಟ್ಟಿದ್ದರು ಆದರೆ ನಿಶಾ ಯೋಗೇಶ್ವರ್ ಅವರಿಗೆ ಕಾಂಗ್ರೆಸ್ನ ಕದ ಅಷ್ಟು ಈಸಿಯಾಗಿ ಓಪನ್ ಆಗಲಿಲ್ಲ ಬಟ್ ಅವರ ತಂದೆಗೆ ಎಲೆಕ್ಷನ್ ಹತ್ತಿರದಲ್ಲಿದ್ದಾಗ ಇನ್ಫ್ಯಾಕ್ಟ್ ನನಗೆ ಅನಿಸಿದ್ದೇನು ಅಂತಂದರೆ ಓಡಾಟ ನೋಡ್ತಾ ಇದ್ದರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಅಲ್ಲಿಂದ ಕ್ಯಾಂಡಿಡೇಟ್ ಆಗ್ಬೋದು ಅನ್ನುವ ಒಂದು ಸ್ಪಷ್ಟವಾದ ಚಿತ್ರಣ ಕಾಣ್ತಾ ಇತ್ತು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ನಿಂತು ಗೆದ್ದು ಅಲ್ಲಿ ಕನಕಪುರದಲ್ಲಿ ತಮ್ಮ ತಮ್ಮನಿಗೆ ಅವಕಾಶ ಮಾಡಿಕೊ ಡಿ ಕೆ ಸುರೇಶ್ ಅವರಿಗೆ ಅವಕಾಶ ಮಾಡಿಕೊಡ್ಬೋದು ಅಂತ ಯೋಚನೆ ಮಾಡಿದ್ವಿ ಆದರೆ ಆ ಟೈಮ್ನಲ್ಲಿ ಆ ಥರದ ಮಹತ್ತರದ ಬದಲಾವಣೆಗಳನ್ನ ಈಗ ಮಾಡೋದು ಬೇಡ ಅವೇ ಚನ್ನಪಟ್ಟಣದಲ್ಲಿ ಯಾವುದಾದ್ರೂ ನಮ್ಮ ಕಡೆಯಿಂದ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಬೇಕು ಅಂತಂದ್ರೆ ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟು ನೋವನ್ ಅಷ್ಟು ಸುಲಭಕ್ಕೆ ಯಾರು ಕಾಣಿಸ್ಕೊಳ್ತಾ ಇಲ್ಲ ಅಂತಂದಾಗ ಇದ್ದಿದ್ದೊಂದೇ ಸಿ ಪಿ ಯೋಗೀಶ್ವರ್ ಅವರು ಹೇಗಿದ್ದರೂ ಅಲ್ಲಿ ಸ್ವಲ್ಪ ದ್ವಂದ್ವ ಸ್ವಲ್ಪ ಟೆನ್ಷನಲ್ಲಿದ್ದಾರೆ ಸೊ ಅವ್ರನ್ನ ಹೇಗಾದರೂ ಮಾಡಿ ಪಿಕ್ ಮಾಡಿ ತೊಗೊಂಬಂದು ಕಾಂಗ್ರೆಸ್ಸಿಗೆ ಸೇರಿಸ್ಕೋಬೇಕು ಅನ್ನೋ ಪ್ರಯತ್ನ ನಡೀತು ಮಿಡ್ ನೈಟ್ ಆಪರೇಷನ್ ಅದೊಂಥರ ಟಕ್ ಅಂತ ಎತ್ಕೊಂಬಂದು ಅವ್ರನ್ನ ಪಿಯಿಂದ ಕಾಂಗ್ರೆಸ್ಗೆ ಕರ್ಕೊಂಬಂದು ಕಾಂಗ್ರೆಸ್ನ ಟಿಕೆಟ್ ಅನೌನ್ಸ್ ಮಾಡಿದ್ರು ಈಗ ಟೆನ್ಷನ್ ಸ್ಟಾರ್ಟ್ ಆಗಿದ್ದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಎನ್ ಡಿ ಎ ಮೈತ್ರಿಕೂಟ ಈ ಕಡೆ ಯಡಿಯೂರಪ್ಪನವ್ರಿಗೆ ಟೆನ್ಷನ್ ಆಯಿತು ಅವ್ರ ಮಗರಿಗೂ ಟೆನ್ಷನ್ ಆಯಿತು ಅಲ್ಲಿ ಇದು ಹೈಕಮಾಂಡ್ಗೆ ಟೆನ್ಷನ್ ಆಯಿತು ಚನ್ನಪಟ್ಟಣದಲ್ಲೇ ಟೆನ್ಷನ್ ಸ್ಟಾರ್ಟ್ ಆಯಿತು ಇದೊಳ್ಳೆ ಕಥೆ ಆಯ್ತಲ್ಲಪ್ಪ ಅಂತ ಈಗ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯವರು ಜೆ ಡಿ ಎಸ್ನಿಂದ ನಿಂತು ಗೆದ್ದು ನಂತರ ಅಲ್ಲಿಂದ ರಿಸೈನ್ ಮಾಡಿ ಅದಾದ ಮೇಲೆ ಹೋಗಿ ರಾಮನಗರದಲ್ಲಿ ಮಂಡ್ಯದಲ್ಲಿ ಎಲೆಕ್ಷನ್ ನಿಂತು ಗೆದ್ದು ಈಗ ಆಗಿದ್ದಾರೆ ಸೊ ಹಾಗಾಗಿ ಜೆ ಡಿ ಎಸ್ನ ಭದ್ರಕೋಟೆ ಅಂತ ಕರೆಸ್ಕೊಳ್ಳುವಾಗ ಜೆ ಡಿ ಎಸ್ನಿಂದಲೇ ಯಾರಿಗಾದರೂ ಟಿಕೆಟ್ ಕೊಡಬೇಕು ಅಂತ ನಿರ್ಧಾರ ಆಗಿತ್ತು ಎನ್ ಡಿ ಎ ಕೂಟದ ನಿರ್ಧಾರ ಅದು ಸೊ ಹಾಗಾಗಿ ಯಾರು 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 ಅಂತ ನೋಡಿದಾಗ ಕೊನೆಗೆ ಈಗ ಬಂದು ಇವತ್ತು ನಾಮಪತ್ರಿಕ ನಾಮಪತ್ರ ಸಲ್ಲಿಸಿರುವುದು ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು ಮೂರನೇ ಚಕ್ರವ್ಯೂಹ ಮಂಡ್ಯದಲ್ಲಿ ಎಂ ಪಿ ಎಲೆಕ್ಷನ್ಗೆ ನಿಂತು ಸೋತರು ಅದಾದ ನಂತರ ರಾಮನಗರದಲ್ಲಿ ಎಮ್ ಎಲ್ ಎಲೆಕ್ಷನ್ ನಿಂತು ಸೋತರು ಇದು ಮೂರನೇ ಅಧ್ಯಾಯ ಅವರು ಓಪನ್ ಮಾಡ್ತಾ ಇದ್ದಾರೆ ಭಾಳ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ ವ್ಯೂಹವನ್ನು ನಾನು ಭೇದಿಸ್ತೇನೆ ಈ ಅಂತ ಸಿ ಪಿ ಯೋಗೇಶ್ವರ್ ಅವರಿಗೆ ಇದು ಎಂಟನೇ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇರೋದು ಅದರಲ್ಲಿ ಸೋಲು ಗೆಲುವು ಎಲ್ಲ ನೋಡಿದರೆ ಸೋತಾಗ ಎಮ್ ಎಲ್ ಸಿ ಆಗಿ ಬಿ ಜೆ ಪಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದಿದೆ ಈಗ ಅವರ ಮಗಳು ಅವ್ರ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ಮಾತು ಇಂಟರ್ವ್ಯೂಗಳಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಸಿ ಪಿ ಯೋಗೇಶ್ವರಿಗೆ ಅದೆಷ್ಟು ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಅನ್ನೋದು ಗೊತ್ತಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಸಿ ಪಿ ಯೋಗೇಶ್ವರ ಅವರು ಚನ್ನಪಟ್ಟಣದಲ್ಲಿ ಮಾಡಿರುವ ಕೆಲಸಗಳೇನಿದೆ ನೀರಿನ ವಿಚಾರದಲ್ಲಿರಬಹುದು ಜನಗಳ ಆಸಕ್ತಿಯ ವಿಚಾರದಲ್ಲಿರ್ಬೋದು ಪ್ರತಿಯೊಂದನ್ನು ಚನ್ನಪಟ್ಟಣದ ಡೆವಲಪ್ಮೆಂಟ್ ವಿಚಾರದಲ್ಲಿ ಅವರು ಮಾಡಿರುವಂಥ ಕೆಲಸಗಳು ಜನರ ಮನಸ್ಸಿನಲ್ಲಿ ಉಳಿದಿದೆ ಅದಾದರೂ ಸಹಿತ ಈ ಹಿಂದಿನ ಎಲೆಕ್ಷನ್ನಲ್ಲಿ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೀಶ್ವರನ್ನ ಸೋಲಿಸಿರೋದು ಇದೆ ಉದಾಹರಣೆ ಸೊ ಹೀಗಿರುವಾಗ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯನ್ನು ಚನ್ನಪಟ್ಟಣದ ಜನ ಗೆಲ್ಲಿಸ್ಕೊಂಡು ಬರ್ತಾರಾ ಅನ್ನುವ ಪ್ರಶ್ನೆ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಸಾಧ್ಯ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕಂತಂದರೆ ಒಂದು ನಿಖಿಲ್ ಕುಮಾರಸ್ವಾಮಿಯವರಿಗೆ ಈಗ ಚನ್ನಪಟ್ಟಣವನ್ನು ಆಯ್ಕೆ ಮಾಡಿಕೊಂಡಿರೋದ್ರಿಂದ ಏನಪ್ಪ ಅಂತಂದರೆ ಈ ಹಿಂದಿನ ಎರಡು ಸೋಲಿನ ಒಂದು ಸಿಂಪತಿ ಅವ್ರ ಮೇಲಂತೂ ಇದೆ ಖಂಡಿತವಾಗಿ ಇದಾದರೂ ಸಲ ಗೆಲ್ಲಬೇಕು ಇದಾದರೂ ಗೆಲ್ಸಿ ಕಲಿಸ್ಬೇಕು ಅಂತ ಆಮೇಲೆ ಚನ್ನಪಟ್ಟಣ ಹಾಗೆ ನೋಡಿದ್ರೆ ಇಷ್ಟೇ ಭದ್ರಕೋಟೆ ಅಂದರೂ ಸಹಿತ ಕುಮಾರಸ್ವಾಮಿ ಅವ್ರಿಗೆ ಅದ್ಭುತವಾದ ಲೀಡ್ ಬಂದು ಲಾಸ್ಟ್ ಟೈಮ್ ಗೆದ್ದಿಲ್ಲ ಕ್ಲೋಸ್ ಮಾರ್ಜಿನ್ ಬಟ್ ಈ ಸಲ ಏನು ಅಂತಂದರೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಆಮೇಲೆ ಅಲ್ಲಿರುವ ಎಂ ಪಿ ಆಗಿ ಈಗ ಏನಿದ್ದಾರೆ ಮಂಜುನಾಥ್ ಸರು ಅವರು ಬಿ ಜೆ ಪಿ ಅವರಿದ್ದಾರೆ ಚನ್ನಪಟ್ಟಣದಲ್ಲಿ ಇನ್ಫ್ಯಾಕ್ಟ್ ಚೆನ್ನಾಗಿ ಲೀಡ್ ಸಹಿತ ಬಂದಿತ್ತು ಮಂಜುನಾಥ್ ಸರ್ಗೆ ಸೊ ಹೀಗಿರುವಾಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಂದು ಲಾಸ್ಟ್ ಬಿಡ್ ನಾನು ಹೇಳ್ತಾ ಇರೋದು ಮಂಡ್ಯ ಹಾಗೆ ನೋಡಿದ್ರೆ ಜೆ ಡಿ ಎಸ್ ಭದ್ರಕೋಟೆ ಅಲ್ಲಿ ನಿಖಿಲ್ ಸ್ವಾಮಿ ಅವರಿಗೆ ಸ್ವಾಮಿಯವ್ರಿಗೆ ಜಯ ಆಗಲಿಲ್ಲ ಹಾಗೆ ನೋಡಿದ್ರೆ ರಾಮನಗರ ಅವರ ತಂದೆಯವರೇ ನಿರ್ಮಾಣ ಮಾಡಿದಂಥ ಒಂದು ಕ್ಷೇತ್ರ ಆ ಕ್ಷೇತ್ರದಲ್ಲೂ ಅವ್ರು ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಈಗ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ ಮತ್ತೆ ಅವರ ತಂದೆಯವರಿಂದ ಬಿಡುವಾದ ಸ್ಥಾನಕ್ಕೆ ಈಗ ಅವರು ಸ್ಪರ್ಧಿಸ್ತಾ ಇದ್ದಾರೆ ಬಟ್ ಒಂದಂತೂ ಸತ್ಯ ಇದು ಜಿದ್ದಾಜಿದ್ದಿನ ರಣಕಣ ನೋ ಮ್ಯಾಟ್ರ್ ವಾಟ್ ಚಕ್ರವ್ಯೂಹ ಭೇದಿಸಬೇಕು ಅಂತ ಹೇಳಿ ಈ ಕಡೆ ಅಭಿಮನ್ಯು ಹೋರಾಡಬಹುದು ಹೇಗಾದರೂ ಮಾಡಿ ಈ ರಣರಂಗದಲ್ಲಿ ಯುದ್ಧವನ್ನು ಗೆಲ್ಲಲೇಬೇಕು ಅಂತ ಸೈನಿಕನು ಹೋರಾಡಬಹುದು ಸೈನಿಕ ಸಿ ಪಿ ಯೋಗೀಶ್ವರ್ ಮತ್ತು ಅಭಿಮನ್ಯು ನಿಖಿಲ್ ಕುಮಾರಸ್ವಾಮಿ ನಡುವಿನ ಈ ಜಟಾಪಟಿ ಯುದ್ಧ ಯಾರ ವರವಾಗುತ್ತೆ ಯಾರಿಗೆ ಆಗುತ್ತೆ ಗೊತ್ತಿಲ್ಲ ಬಟ್ ಚನ್ನಪಟ್ಟಣದ ಜನ ಬಹಳ ಬುದ್ಧಿವಂತರು ಯಾವುದನ್ನು ಸಹಿತ ಅಳೆದು ತೂಗಿ ಮಾಡುವವರು ಈ ಹಂತದಲ್ಲಿ ಕೊನೆಯ ಹಂತದಲ್ಲಿ ಸಿ ಪಿ ಅವರು ತಮ್ಮ ಶಾಸಕ ಸ್ಥಾನದ ಕಾರಣಕ್ಕೆ ಅಥವಾ ಎನ್ ಡಿ ಎ ಜೊತೆಗಿನ ಮೈತ್ರಿಕೂಟದ ಅಲಯನ್ಸ್ನ ಅರ್ಥ ಮಾಡಿಕೊಳ್ಳದೆ ಅವರು ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋದರು ಅನ್ನುವ ಬೇಸರದಲ್ಲಿ ವೋಟ್ ಹಾಕದೇ ಇರಬಹುದು ಅಥವಾ ಇಲ್ಲಪ್ಪ ತಮ್ಮ ಸೈದ್ಧಾಂತಿಕ ನಿಲುವುಗಳನ್ನು ಬಿಡದೇನೆ ಇಲ್ಲ ಹಂಗಾದರೂ ಪರವಾಗಿಲ್ಲ ನಾನು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಜೊತೆಗೆ ನಾನು ಸೇರಿಕೊಳ್ಳಲ್ಲ ಜೆ ಡಿ ಎಸ್ ಜೊತೆ ಗುರುತಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ ಕಾರಣಕ್ಕೆ ಸಹ ಕಾಂಗ್ರೆಸ್ಗೆ ಹೋದರು ಅನ್ನುವ ಕಾರಣಕ್ಕೆ ಬೆಚ್ಕೋಬಹುದು ಬಟ್ ಎಟ್ ದ ಸೇಮ್ ಟೈಮ್ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರ ಮಗ ಅನ್ನುವ ಕಾರಣಕ್ಕೆ ಹಾಗೂ ನಿಖಿಲ್ ಅವರ ಈ ಎರಡು ಹಿಂದಿನ ಸೋಲುಗಳೇನಿದೆ ಅದರನ್ನು ಗಮನದಲ್ಲಿಟ್ಕೊಂಡು ಪಾಪ ಈ ಸೆಲ್ನೂ ಸೋತ್ರೆ ಮನುಷ್ಯನ ತಪ್ಪಾಗುತ್ತೆ ಆಗಬಾರ್ದು ಈ ಕ್ಷೇತ್ರ ಜೆ ಡಿ ಎಸ್ನಲ್ಲಿ ಉಳಿಬೇಕು ಅನ್ನುವ ಕಾರಣಕ್ಕೆ ನಿಖಿಲ್ ಅವ್ರನ್ನ ಗೆಲ್ಲಿಸಿಕೊಂಡು ಬರ್ಬೋದು ಅಟ್ ದ ಸೇಮ್ ಟೈಮ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದೃಷ್ಟದ ಯೋಗ ಅವರ ಮಗು ಜನಿಸಿದ ಮೇಲೆ ಪ್ರತಿಯೊಂದು ಪಾಸಿಟಿವ್ ಆಗಿ ಇದೆ ಸೊ ಹಾಗಾಗಿ ಈ ಈ ಒಂದು ಚನ್ನಪಟ್ಟಣದ ಎಲೆಕ್ಷನಲ್ಲೂ ಅವರಿಗೆ ಪಾಸಿಟಿವ್ ಆಗಿ ಆಗಬಹುದಾ ಗೊತ್ತಿಲ್ಲ ಹಾಗೆ ಸಿ ಪಿ ಯೋಗೀಶ್ವರ್ ಅವರಿಗೆ ಅವರ ಮಗಳು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡ್ಬೋದು ಎಷ್ಟರ ಮಟ್ಟಿಗೆ ಅಡ್ಗಾಲಾಗಿ ನಿಂತ್ಕೋಬೋದು ಅದನ್ನೂ ಸಹಿತ ನಾವು ನೀವು ಕಾದು ನೋಡಬೇಕು ಟೋಟಲಿ ಮೂರು ಬೈ ಎಲೆಕ್ಷನ್ಗಳೇನಿದೆ ಆ ಎಲೆಕ್ಷನ್ಗಳಲ್ಲಿ ನನ್ನ ಪ್ರಕಾರ ಮೋಸ್ಟ್ ಹೀಟೆಡ್ ಕಾನ್ಸ್ಟಿಟ್ಯುನ್ಸಿ ಅಂತ ಕರೆಸ್ಕೊಳ್ಳೋದು ಚನ್ನಪಟ್ಟಣ ಯಾಕಂತಂದರೆ ಇಲ್ಲಿ ಇದು ಜಟಾಪಟಿ ನಡೀತಾ ಇರೋದು ಬಹಳ ದೊಡ್ಡ 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 ನಾಯಕರ ನಡುವೆ ಸೊ ಹಾಗಾಗಿ ದೇವೇಗೌಡರು ಆಲ್ರೆಡಿ ನಾಮಪತ್ರ ಸಲ್ಲಿಕೆಯಿಂದಲೇ ಕ್ಷೇತ್ರದಲ್ಲಿ ಮೊಕ್ಕಾಂ ಹೂಡ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರಿಂದ ಗೆಲ್ಲಿಸ್ಕೊಂಡು ಬರುವ ಅನಿವಾರ್ಯತೆ ಇದೆ ಸೊ ಹಾಗಾಗಿ ಈ ಹಿಂದೆ ಜೆ ಡಿ ಎಸ್ ಕೈನಲ್ಲೇ ಇದ್ದಿದ್ದರಿಂದ ಎನ್ ಡಿ ಎ ಮೈತ್ರಿಕೂಟಕ್ಕೂ ಇದನ್ನು ಹೇಗಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು ಅಂತಿದೆ ಹಾಗಾಗಿ ಯಡಿಯೂರಪ್ಪನವರು ಸಹಿತ ಆಲ್ರೆಡಿ ಬಂದು ಚನ್ನಪಟ್ಟಣದಲ್ಲಿ ನೆಲೆ ಊರು ಬಿಟ್ಟಿದ್ದಾರೆ ಇಲ್ಲ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಏನಾಗುತ್ತೆ ಹೇಗಾಗುತ್ತೆ ನಾವು ನೀವು ಕಾದು ನೋಡಬೇಕು ನಿಮಗೇನು ಅನಿಸುತ್ತೆ ಚನ್ನಪಟ್ಟಣದಲ್ಲಿ ಯಾರು ಗೆಲ್ಲಬೇಕು ಕಮೆಂಟ್ ಮಾಡಿ ನೋಡ್ತಾ ಇರಿ ಸ್ವೀಟ್ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ವೀಟ್ ಪ್ಲಸ್ ಕರ್ನಾಟಕ